ನಾಳೆವರೆಗೂ ಅಂಗಡಿಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಜೆಸಿಬಿಯಿಂದ ತೆರವುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಹುಬ್ಬಳ್ಳಿಯ ಪ್ರಸಿದ್ಧ ಜನತಾ ಬಜಾರ್ ಖಾಲಿಯಾಗಿದೆ. ಬಹುತೇಕ ಗ್ರಾಮೀಣ ಪ್ರದೇಶ ಹಾಗೂ ಶಹರದ ನೂರಾರು ಕುಟುಂಬಗಳಿಗೆ ದಿನ ಉಪಯೋಗಿ ವಸ್ತುಗಳನ್ನು ಒದಗಿಸುತ್ತಿದ್ದ ಜನತಾ ಬಜಾರ್ ಇನ್ನು ಮುಂದೆ ಹೊಸ ರೂಪದಲ್ಲಿ ಜನ್ಮ ತಳೆಯಲಿದೆ. ಹೀಗಾಗಿ ಇಂದಿನಿಂದ ಅದಕ್ಕೊಂದು ಕಾಯಕಲ್ಪ ಆರಂಭವಾಗಿದೆ. ಜನತಾ ಬಜಾರ್ನಲ್ಲಿನ ಹಣ್ಣು ತರಕಾರಿ ಸಿಹಿ ತಿಂಡಿ ತಿನಿಸುಗಳನ್ನು ಅಂಗಡಿಗಳ ಮಾಲೀಕರೇ ತೆಗೆದುಹಾಕುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದ್ದು ಹೆಚ್ಚುವರಿ ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇಂದು ಬೆಳಗಿನಿಂದಲೇ ಹಲವು ಅಂಗಡಿಕಾರರು ತಮ್ಮ ವಸ್ತುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡುತ್ತಿದ್ದು ನಾಳೆವರೆಗೂ ಸಂಪೂರ್ಣವಾಗಿ ಜನತಾ ಬಜಾರ್ ಖಾಲಿಯಾಗಲಿದೆ. ನಂತರ ಇದಕ್ಕೆ ಹೊಸ ರೂಪ ದೊರೆಯಲಿದೆ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ್ ವೈಭವ್ ನ್ಯೂಸ್, ಹುಬ್ಬಳ್ಳಿ.